ಜಿಡಿವಿ ಕನ್ನಡಕ್ಕೆ ಸ್ವಾಗತ. ನಾನು ಪೂಜಾ. ಜೆಡಿಎಸ್ ನವರು ಮತ್ತೆ ಲಾಟರಿ ಹೊಡೆಯೋಕೆ ಕಾಯ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಅಶೋಕ್ ವ್ಯಂಗ್ಯ. ಜೆಡಿಎಸ್ ಪಕ್ಷದವರ ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ. ಈ ಬಾರಿ ಹೋಮ ಹವನಕ್ಕೆ ಲಾಟರಿ ಹೊಡೆಯಲ್ಲ ಎಂದು ಅಶೋಕ್ ಹೇಳ್ತಾರೆ. ಗೆಲ್ಲೋದು 20 ಅಂತ ಹೇಳಿಕೊಳ್ಳೋದು 120 ಅಂತಾರೆ. ಪಾಪ ನನಗೆ ನೋಡಿದ್ರೆ ಅವ್ರ ಕಷ್ಟ ಅರ್ಥ ಆಗಲ್ಲ. ಲಾಟ್ರಿ ಒಳಗೆ ಕಾಯ್ತಾ ಇದ್ದಾರೆ ಜೆ ಡಿ ಎಸ್ ಅವರು. ಲಾಟ್ರಿಗೋಸ್ಕರ ನಾನು ಕೇಳಿದೆ ಅವ್ರನ್ನ ಕಾರ್ಯಕರ್ತನ್ನ, ಏನಾ ನಿಮ್ಮ ಯಜಮಾನರು ದಿನ ಎಲ್ಲ ಹೋದ್ರೆ 150 ಗೆಲ್ತೀನಿ 150 ಗೆಲ್ತೀನಿ ಅಂತ ಕುಮಾರಣ್ಣ ಹೇಳ್ತಾರೆ. ಏನಣ್ಣ ಅಣ್ಣ ಸುಮ್ಮನೆ ಹಂಗಿರೋಣ. ನಮ್ಗೆ ಹೇಳೋರೆ 20 ಬರಲಿ, ಲಾಟ್ರಿ ಒಳಗೆ ನಾನೇ ಬಂದ್ಬಿಡ್ತೀನಿ. ಎಲ್ಲ ದೇವರು ಅವಾಗ ಹೋಮ ಮಾಡಿಸ್ತಾ ಇದ್ದೀನಿ, ಮೊನ್ನೆ ಮಾಡಿಸ್ತಾರಲ್ಲ ಹೋಮ, ರಾಮನಗರದಲ್ಲಿ ಹೋಮ ಮಾಡಿಸಿದ್ದೀನಿ, ದೇವ್ರು ಹೇಳ್ಬಿಟ್ಟವನೇ ನಾವೇ ಬರೋದು ಅಂತ ಮಂತ್ರ ಹಾಕ್ಸಿದ್ದೀನಿ ಅಂತಾರೆ. ಅದು ಮಂತ್ರ ಮಾವಿನಕಾಯಿ ಉದುರಲ್ಲ ಇದು. ಹಾಂ ಇಲ್ಲೆಲ್ಲ ಕೋಲಾರದಲ್ಲಿ ಬಂದಿದ್ದಿರಲ್ಲ, ಮಂತ್ರಕ್ಕೆ ಯಾವುದು ಮಾವಿನಕಾಯಿ ಉದುರಲ್ಲ. ಜನ ಬೆಂಬಲ ಬಿಜೆಪಿಗೆ. ಧನ್ಯವಾದ. ಅಯ್ಯೋ